ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ರಾಜ್ಯವ್ಯಾಪಿ 31 ಜಿಲ್ಲೆಗಳಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯವ್ಯಾಪಿ ಜನಜಾಗೃತಿ ಬೈಕ್ ಜಾಥಾ. ಚುನಾವಣಾ ಜಾಗೃತಿ ಮೂಡಿಸುವುದೇ ನಮ್ಮ ಜಾಥಾದ ಮುಖ್ಯ ಉದ್ದೇಶ, ಕೆಆರ್ಎಸ್ ಪಕ್ಷದ ಮುಖಂಡರ ಹೇಳಿಕೆ. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ದುರಾಡಳಿತದ ಮೂಲಕ ರಾಜ್ಯದ ಜನರಿಗೆ ನಿರಂತರವಾಗಿ ದ್ರೋಹ ಮಾಡುತ್ತಿರುವ ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಮತ್ತು ರಾಜ್ಯದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷವಾದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಎಂದು ರಾಜ್ಯದ ಜನರನ್ನು ಕೋರಲು ಹಾಗೂ ಸ್ಪಷ್ಟ ಪ್ರಾಮಾಣಿಕ ಜನಪರ ಪ್ರಾದೇಶಿಕ ರಾಜಕಾರಣದ ಕುರಿತು ಜಾಗೃತಿ ಮೂಡಿಸಲು 19/2/2024 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕರ್ನಾಟಕಕ್ಕಾಗಿ ನಾವು ಎನ್ನುವ ಹೆಸರಿನಲ್ಲಿ ರಾಜ್ಯವ್ಯಾಪಿ ಬೈಕ್ ಜಾಥಾ ಹಮ್ಮಿಕೊಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಿಂದ ಪ್ರಾರಂಭವಾಗಿರುವ ಈ ಜಾಥಾದ ನೇತೃತ್ವವನ್ನು ಕೆಆರ್ಎಸ್ ಪಕ್ಷದ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ವಹಿಸಿದ್ದಾರೆ. ಕಳೆದ 19/2/2024 ಸೋಮವಾರದಿಂದ ಪ್ರಾರಂಭವಾಗಿದ್ದು 2/3/2024 ಶನಿವಾರದವರೆಗೆ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಕರ್ನಾಟಕಕ್ಕಾಗಿ ನಾವು ಎಂಬ ಬೈಕ್ ಜಾಥಾ ಸಂಚರಿಸಲಿದೆ. 29 ಜಿಲ್ಲಾ ಕೇಂದ್ರಗಳು ಮತ್ತು 50ಕ್ಕಿಂತ ಹೆಚ್ಚು ತಾಲೂಕು ಕೇಂದ್ರಗಳು ಸೇರಿದಂತೆ ಸುಮಾರು 82 ಪಟ್ಟಣ ನಗರಗಳಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ. ದಿನಾಂಕ 2/3/2024 ಶನಿವಾರ ನೆಲಮಂಗಲದಲ್ಲಿ ಬೃಹತ್ ಸಮಾರೋಪ ಸಮಾರಂಭ ನಡೆದಾಗಿದೆ. ಕೆಆರ್ಎಸ್ ಪಕ್ಷವು ಈ ಹಿಂದೆ 2021 ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಎನ್ನುವ ಹೆಸರಿನಲ್ಲಿ ಹಮ್ಮಿಕೊಂಡಿದ್ದ 32 ದಿನಗಳ ಕಾಲದ 3500 ಕಿಲೋಮೀಟರ್ಗಳ ಬೈಕ್ ಜಾಥಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ರಾಜ್ಯದ ಜನರಿಗೆ ಪರಿಚಯಿಸಿದ್ದು ಮಾತ್ರವಲ್ಲದೆ ಆ ಸಮಯದಲ್ಲಿ ರಾಜ್ಯದ ಸುಮಾರು 63 ತಾಲೂಕು ಕಚೇರಿಗಳಲ್ಲಿ ಮಾಡಿದ್ದ ಲಂಚಮುಕ್ತ ಕರ್ನಾಟಕ ಅಭಿಯಾನದ ಮೂಲಕ ಜನರಿಗೂ ಹತ್ತಿರವಾಗಿತ್ತು. ಆ ಜಾಥಾದ ಕಾರಣದಿಂದ ಸಾವಿರಾರು ಜನ ಪಕ್ಷದ ಸದಸ್ಯತ್ವವನ್ನು ಪಡೆದರು. ನೂರಾರು ಜನ ನಾಯಕತ್ವದ ಜವಾಬ್ದಾರಿಯನ್ನು ತೆಗೆದುಕೊಂಡರು. ನೂರಾರು ಸಾರ್ವಜನಿಕರು ದೇಣಿಗೆಗೆ ನೀಡಿದರು, ಪಕ್ಷಕ್ಕೆ ಬಲ ತುಂಬಿದರು. ಇದೇ ರೀತಿ ಹತ್ತಾರು ಯಶಸ್ವಿ ಜಾಥಾ ಮತ್ತು ಅಭಿಯಾನಗಳ ಕಾರಣಕ್ಕಾಗಿಯೇ ಕಳೆದ ವರ್ಷ ನಡೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಚುನಾವಣಾ ಅಕ್ರಮಗಳು ಎಸಗದೆ, ಹಣ ಹೆಂಡ ಹಂಚದೆ, ಜಾತಿ ಕೋಮುಗಳ ಅನೈತಿಕ ರಾಜಕಾರಣ ಮಾಡದೆ ಕೆಆರ್ಎಸ್ ಪಕ್ಷವು 195 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲು ಸಾಧ್ಯವಾಗಿದ್ದು, ಸರ್ಕಾರಿ ಅಧಿಕಾರಿಗಳ ಲಂಚಗುಳಿತನ, ಭ್ರಷ್ಟಾಚಾರ, ಪೊಲೀಸರ ದುರ್ವರ್ತನೆ ಮತ್ತು ದೌರ್ಜನ್ಯ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಡವರಿಗೆ ಆಗುವ ವಂಚನೆ ಸೇರಿದಂತೆ ಯಾವುದೇ ಸರ್ಕಾರಿ ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಕರ್ತವ್ಯ ಲೋಪದ ವಿಚಾರ ಬಂದಾಗ ರಾಜ್ಯದ ಜನರಿಗೆ ಇಂದು ನೆನಪಾಗುವುದೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಪ್ರಾಮಾಣಿಕ ಮತ್ತು ಧೈರ್ಯಶಾಲಿಯ ಸೈನಿಕರು. ರಾಜ್ಯದಲ್ಲಿ ಪ್ರಾಮಾಣಿಕ ಜನಪರ ಮೌಲ್ಯಾಧಾರಿತ ರಾಜಕಾರಣ ಹಾಗೂ ಭ್ರಷ್ಟಾಚಾರ ರಹಿತ ಆಡಳಿತ ಬಯಸುವ ಕನ್ನಡಿಗರ ಏಕೈಕ ಆಶಾ ಕಿರಣವಾಗಿ ಇಂದು ಕೆಆರ್ಎಸ್ ಪಕ್ಷ ಹೊರಹೊಮ್ಮಿದೆ. ಈ ಜಾಥಾದ ಸಂದರ್ಭದಲ್ಲಿ ಭ್ರಷ್ಟರನ್ನು, ಅಪ್ರಾಮಾಣಿಕರನ್ನು, ಸ್ವಜನ ಪಕ್ಷ ಪಾತಿಗಳನ್ನು, ಅನೈತಿಕ ನಡವಳಿಕೆ ಉಳ್ಳವರನ್ನು, ಸುಳ್ಳರನ್ನು, ಸಮಾಜಘಾತುಕ ಶಕ್ತಿಗಳನ್ನು, ಕುಟುಂಬ ರಾಜಕಾರಣದ ಮೂಲಕ ಪ್ರಜಾಪ್ರಭುತ್ವದ ಆಶಯಗಳನ್ನು ಮಣ್ಣುಪಾಲು ಮಾಡುತ್ತಿರುವ JCB ಪಕ್ಷಗಳ ಪರಮ ಸ್ವಾರ್ಥಿ ರಾಜಕಾರಣಿಗಳನ್ನು ಮತ್ತು ತಮ್ಮ ಮಕ್ಕಳ ರಾಜಕೀಯ ನಾಯಕರೆಂದು ಒಪ್ಪಿಕೊಳ್ಳದೆ ಜನಪರ ಕಾಳಜಿಯ, ಸ್ವಚ್ಛ ಮತ್ತು ಪ್ರಾಮಾಣಿಕ ರಾಜಕೀಯ ವ್ಯವಸ್ಥೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ನಾಡಪ್ರೇಮಿ ಸೈನಿಕರನ್ನು ಮತ್ತು ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವರು ರಾಜ್ಯದ ಜನರಲ್ಲಿ ಮನವಿಯನ್ನು ಮಾಡಿದ್ದಾರೆ. ಮತ್ತು ನಾಡಪ್ರೇಮಿಗಳೇ ಏಳಿ ಎದ್ದೇಳಿ, ಭ್ರಷ್ಟ ವ್ಯವಸ್ಥೆಯನ್ನು ತೊಲಗಿಸಿ, ಭವ್ಯ ಸಮಾಜವನ್ನು ನಿರ್ಮಿಸಿ, ಹೆಮ್ಮೆ ಮತ್ತು ಘನತೆಯಿಂದ ಜೀವಿಸಿ, ಸ್ವಾಭಿಮಾನದಿಂದ ಬದುಕಿ ಬಾಳಿ ಎಂದು ಕರೆ ನೀಡಿದ್ದಾರೆ. ಈ ಬಗ್ಗೆ ಪಕ್ಷದ ಕಾರ್ಯಕರ್ತರು, ಮುಖಂಡರು ಒಬ್ಬರು ಮಾತನಾಡಿದ್ದು ಹೀಗೆ. ಪ್ರತಿನಿಧಿಗಳಾಗಿ ಜನರನ್ನ ಪ್ರತಿನಿಧಿಸಿದರೆ ಅಂತವರ ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕೆ ಸಾಧ್ಯ ಎನ್ನುವಂತ ಸಂದೇಶವನ್ನ ಕೊಡುತ್ತಾ ನಮ್ಗೆಲ್ಲ ಸ್ಫೂರ್ತಿ ತುಂಬುತ್ತಾ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಲಸ ಮಾಡ್ತಾ ಇರುವಂತದ್ದು. ಅದೇ ತರಕ್ಕೆ ಇವತ್ತು ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ
ಯಾರಿಗೂ ಯಾರೊಬ್ಬರಿಗೂ ಗೌರವ ಘನತೆಯಿಂದ ಕೆಲಸ ಆಗ್ತಾ ಇಲ್ಲ. ಕಾರಣ ಏನು? ಇವತ್ತು ನಮ್ಮ ಜನಪ್ರತಿನಿಧಿಗಳು ಹೇಳಬೇಕಿತ್ತು, ನೀವು ಜನರ ಸೇವೆ ಮಾಡೋದಕ್ಕೆ ಇರೋದು ಜನರ ತೆರಿಗೆ ಹಣದಲ್ಲಿ ಸಂಬಳ ಸವಲತ್ತುಗಳನ್ನು ತೆಗೆದುಕೊಂಡು ಇವತ್ತು ಪ್ರಾಮಾಣಿಕವಾಗಿ ನೀವು ಜನರ ಸೇವೆಯನ್ನ ಮಾಡಿ ಎನ್ನುವಂತ ಎಚ್ಚರಿಕೆಯನ್ನು ಇವತ್ತು ನಮ್ಮ ಜನಪ್ರತಿನಿಧಿಗಳು ಕೊಡಬೇಕಾಗಿತ್ತು. ಆದ್ರೆ ಯಾವ ಜನಪ್ರತಿನಿಧಿಗಳು ಕೊಡ್ತಾ ಇಲ್ಲ. ಸರ್ಕಾರಿ ಕಚೇರಿಗಳಿಗೆ ನಮ್ಗೆ ಕೆಲಸ ಆಗ್ಬೇಕು ಅಂತ ನಾವು ಅರ್ಜಿ ಅಪ್ಲೈ ಮಾಡಿದ್ರೆ ಅದು ಮೂಲೆ ಗುಂಪಾಗಿರುತ್ತೆ. ಇಲ್ಲಿ ಅಂಕೋಲದಲ್ಲಿ ಒಂದು ಪ್ರಕರಣಗಳು ನಡೆದಿತ್ತು ಕಳೆದ ಬಾರಿ. ಡಿಡಿಪಿಒ ಅಂತ ಕಚೇರಿ ಇದೆ, ನಾವು ಬಂದು ಇಲ್ಲಿ ಲೈವ್ ಹಾಕಿದೀವಿ ಕಳೆದ ಬಾರಿ ಒಂದು 2 ತಿಂಗಳ ಹಿಂದೆ. ಅವರಿಗೆ ಒಬ್ರು ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಸಣ್ಣ ಮಕ್ಕಳಿಗೆ LKG UKG ಮಕ್ಕಳಿಗೆ ಶಿಕ್ಷಣಕ್ಕೆ ಸರ್ಕಾರಿ ಶಾಲೆ, ಅದು ದುರ್ದೈವ. ನಮ್ಮ ದುರಾಡಳಿತದಿಂದನೇ ಸರ್ಕಾರಿ ಶಿಕ್ಷಣಗಳು ವಂಚಿತ ಆಗ್ತಾ ಇರುವಂತದ್ದು, ಮತ್ತೆ ಸ್ಥಳೀಯವಾಗಿ ಅವರಿಗೆ ಶಿಕ್ಷಣ ಸಿಗದೇ ಇರುವಂತ ಕಾರಣಕ್ಕಾಗಿ ಯಾರೋ ಒಬ್ರು ಶಿಕ್ಷಣ ಸೇವೆಯನ್ನ ಕೊಡ್ತಾ ಇದ್ರು. ಒಂದು ಸಣ್ಣ ಮಟ್ಟದಲ್ಲಿ ಸ್ಕೂಲ್ ಅನ್ನ ನಡೆಸ್ತಾ ಇದ್ರು. ಅವರು ಪರ್ಮಿಷನ್ ಗಾಗಿ ಅರ್ಜಿ ಹಾಕೋದು, ಬಿಇಒ ಕಚೇರಿಗೆ ಅರ್ಜಿ ಹಾಕೋದು, ಡಿಡಿಪಿಒ ಕಚೇರಿಗೆ ಅರ್ಜಿ ಹಾಕೋದು, ಅರ್ಜಿ ಹಾಕ್ತಾನೇ ಇರೋದು. ವರ್ಷಾನುಗಟ್ಟಲೆ ಅರ್ಜಿ ಹಾಕಿದ್ರು, ಅವ್ರಿಗೆ ಬೇಕಾದಂತ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೊಟ್ಟರು ಕೂಡ ಆ ಡಿಡಿಪಿಒ ಅವರು ಅವರಿಗೆ ಅನುಮತಿಯನ್ನೇ ನೀಡಲಿಲ್ಲ. ಯಾವ ಕಾರಣಕ್ಕಾಗಿ ಇವರು ನೀಡಲಿಲ್ಲ? ಈ ದೊಡ್ಡ ದೊಡ್ಡ ರಾಜಕಾರಣಿಗಳು ಇವತ್ತು ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ, ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಯಾರಾದ್ರೂ ಶಿಕ್ಷಣದ ಸೇವೆ ಕೊಡ್ತಾರೆ ಅಂತಂದ್ರೆ ಅದಕ್ಕೆ ಅಡ್ಡಿಪಡಿಸುವಂತದ್ದು ಆ ಜನಪ್ರತಿನಿಧಿಗಳ ಮತ್ತೆ ಪ್ರಬಲ ವರ್ಗದವರ ಪರವಾಗಿಯೇ ಅವ್ರು ಕೆಲಸ ಮಾಡುವಂಥದ್ದು, ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡುವಂಥದ್ದಲ್ಲ. ಅದೇ ಅರ್ಜಿ ಅನುಮತಿಯ ವಿಚಾರಕ್ಕೆ ನಾನಾ ರೀತಿಯ ದುರ್ಘಟನೆಗಳು ನಡೆದೋಗಿದೆ. ಅಲ್ಲಿ ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಅರ್ಜಿ ಹಾಕೋದಕ್ಕೆ ವಿನಾಕಾರಣ ತೊಂದರೆ ಪಡಿಸಿ ಧ್ವಜಸ್ತಂಭವನ್ನು ಕೂಡ JCP ಹಾಕಿ ಅಗ್ದಾಗ ಹೋಗಿದ್ರಂತೆ. ಅದಕ್ಕೆ ದೂರು ಕೊಟ್ಟರು ಕೂಡ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ನ್ಯಾಯ ಕೊಡೋದಕ್ಕಾಗ್ಲಿಲ್ಲ. ಆ ಒಬ್ಬ ಮಹಿಳೆ ಅವರು ನಮ್ಮ ಶಾಲೆಗೆ ನುಗ್ಗಿ ಧ್ವಜಸ್ತಂಭವನ್ನ ಅಗದು ನಾನಾಚಾರ ಮಾಡಿ ಹೋಗಿದ್ರು ಅಂತೇಳಿ CCTV ಫುಟೇಜಸ್ ಅನ್ನ ರೆಕಾರ್ಡ್ ಆಗಿರೋದನ್ನ ಇಟ್ಟರು ಕೂಡ ಇವತ್ತು ಆ ದೇಶದ್ರೋಹ ಕೃತ್ಯವನ್ನ ಮಾಡಿದಂತ ಅವ್ರನ್ನ ಬಂಧಿಸಲಿಲ್ಲ ನಮ್ಮ ಪೊಲೀಸ್ ಇಲಾಖೆಯಲ್ಲಿ. ಇದು ನಮ್ಮ ಪೊಲೀಸ್ ವ್ಯವಸ್ಥೆಗೆ ಅವಮಾನ, ಮತ್ತೆ ನಾವು ಕಟ್ಕೊಂಡಿರುವಂತ ವ್ಯವಸ್ಥೆಗೆ ಇದು ಅವಮಾನ. ಅಂತಹ ಘಟನೆಗಳು ಕೂಡ ಇವತ್ತು ನಡೀತಾ ಇದೆ. ಅದೇ ತರಕ್ಕೆ ಬೇರೆ ಬೇರೆ ಕಡೆಗೆ ನಾನು ಒಂದಿಷ್ಟು ಪೊಲೀಸ್ ಸ್ಟೇಷನ್ಗಳನ್ನ ಕೆಲಸ ಕಾರ್ಯಗಳಿಗಾಗಿ ಹೋದಾಗ ಒಂದಿಷ್ಟು ಅನುಭವ ಪಡ್ಕೊಂಡ ಪ್ರಕಾರ ಹೇಳೋದಾದ್ರೆ, ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಜನರಿಗೆ ಕೆಲಸ ಆಗೋದು ಅಂತಂದ್ರೆ ಒಂದು ಸುಳ್ಳು ಕೇಸು, ಯಾರಾದ್ರೂ ಸುಳ್ಳು ಕೇಸ್ ಕೊಡ್ತಾರೆ ಅಂತಾದ್ರೆ ಅಲ್ಲಿ ಕೆಲಸ ಆಗುತ್ತೆ. ಇನ್ನೊಂದು ಸಿವಿಲ್ ಮ್ಯಾಟರ್ಗಳಿಗೆ, ಸಿವಿಲ್ ಮ್ಯಾಟರ್ಗಳಿಗೆ ಅವರು ಪ್ರಕರಣವನ್ನು ತೆಗೆದುಕೊಂಡು ಪಾಪದವರನ್ನ ಅನ್ಯಾಯವಾಗಿ ವಾರಾನುಗಟ್ಟಲೆ ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಅಲಿಸ್ತಾ ಇದ್ದಾರೆ. ಹೊನ್ನಾವರದಲ್ಲಿ